नमस्कार इनसाइड स्टोरी स्वागत नान शर्मिता शेट्टी राज्य राजकारण क्षणकोंदु ट्विस्ट सिक्ता इदे ईवरेगे केंद्रदिंद अंद्रे बीजेपी हाईकमांड निंद यावदे मेसेज बंदिल्ल अंत बेंगळूरल्ली सीएम येडियूरप्प हेळिकेयन्न कोट्टिद्दारे इवत्तु अथवा नाळे संदेश बरुत्ते अंत नानु कायता इदीनि इल्लि तनक अंतू ई क्षणद तनक अंतू हाईकमांड निंद यावदे मेसेज बंदिल्ल राजीनामे विचारवागि इवत् रात्रि अथवा नाळे बेळगे बरबहुदु नानू कूड अदक्के कायता इदीनि अंत बेंगळूरल्ली येडियूरप्प हेळिकेयन्न कोट्टिद्दारे राजीनामे केळिद्रे नानु राजीनामे कोडोदक्के रेडि इदीनि आ क्षण वर्गू कूड़ा सीएम स्थानी कुत्कुलती अदाद पक्षद केसनी इवत रात्रो सदेश बरबू नानू कायतनी ना साधना समावेश ऐन एर वर्ष कंप्ली आ कार्यक्रम हमको अद्मात्र यथा प्रकार मुंदरिये राजीनामे कक्षण नानु को अंत यद्यूरप कार्यक्रम कार्यक्रम के लिए वर्ष नम साधने नंतर उड़ा संगति गोता हम ना तीर्मान निम्षदू नान केस तीर्मान ನಾನು ಯಾವಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿರೋ ಆವಾಗ ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೆ ಎರಡು ತಿಂಗಳ ಹಿಂದೆನೇ ನಾನು ಹೇಳಿದ್ದೇನೆ ಆದರೆ ಈಗಲೂ ನಾನು ನಿಮ್ಮ ಪುನರಾವರ್ತನೆ ಹೇಳ್ತಾ ಇದ್ದೇನೆ ಇದುವರೆಗೆ ನನಗೆ ಯಾವುದೇ ಮೆಸೇಜ್ ಬಂದಿಲ್ಲ ಸೆಂಟರ್ನಿಂದ ಬಂದ ತಕ್ಷಣ ಅವರು ಮುಂದುವರಿಬೇಕು ಅಂದ್ರೆ ಮುಂದುವರಿತಾನೆ ಇಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟು ನನ್ನ ಪಕ್ಷದ ಕೆಲಸವನ್ನು ಮಾಡ್ತೀನಿ ಇಲ್ಲಿ ಸಂದೇಶ ಕೊಡ್ತೀವಿ ಅಂತ ನಿಮಗೆ ಏನಾದರೂ ಡೇಟ್ ಹೇಳಿದ್ರು ಹೈಕಮಾಂಡ್ ಇವತ್ತು ರಾತ್ರಿ ಒಳಗೆ ಸುದ್ದಿ ಬರುತ್ತೆ ಅಂತ ವಿಶ್ವಾಸ ಇದೆ ಅಥವಾ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಇವತ್ತು ರಾತ್ರಿ ಒಳಗೆ ಸುದ್ದಿ ಗೊತ್ತಾಗಬಹುದು ನಾಳೆ 2 ವರ್ಷ ಪೂರ್ಣ ಮಾಡಿದಂತ ಕಾರ್ಯಕ್ರಮ ಮೊದಲು ನಿಶ್ಚಯ ಮಾಡಿದಂತ ಕಾರ್ಯಕ್ರಮ ನಡೆಯುತ್ತೆ ನಂತರ ಕೇಂದ್ರದ ನಾಯಕರಿಂದ ಏನು ಸಂದೇಶ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನ ತಗೊಳ್ಳುತ್ತೇನೆ ನಡ್ಡಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರು ಅವರು ಏನು ಹೇಳ್ತಾರೆ ಅದರಂತೆ ನಡೆಕೋಬೇಕಾದಂತ ಪಕ್ಷದ ಕಾರ್ಯಕರ್ತ ನನ್ನ ಕರ್ತವ್ಯ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬೇರೆ ವಿಷಯಕ್ಕೂ ಸಂಬಂಧ ಇಲ್ಲ ಕಾದ ನೋಡೋಣ ನಾಳೆ ಬೆಳಗ್ಗೆವರೆಗೂ ನಂತರ ನಾನು ತೀರ್ಮಾನ ತಗೊಳ್ಳುತ್ತೇನೆ ಸಂದೇಶ ಬರಲಿಲ್ಲ ಅಂದ್ರೆ ಏನು ಸರ್ ಮುಂದೆ ನಾನು ನಾಳೆ ತೀರ್ಮಾನ ತಗೊಳ್ಳುತ್ತೇನೆ ಸರ್ ಸ್ವಾಮೀಜಿಗಳಿಗೆ बीएसवाई राजीनामे विचार ट्विस्ट मेले ट्विस्ट सिंगे महिति को ट्विस्ट बिग ट्विस्ट नंबर वन जेपी नड्डा सुद्दिगोष्ठी नडस्तारे अंदागले कुतूहल जास्ती आयतु निरीक्षे जास्ती आयतु येडियूरप्प बग्गे प्रश्न केळिदाग जेपी नड्डा आंसर येडियूरप्प उत्तम केलस कर्नाटक राजकीय अस्थिरते इल्ल ಗೊಂದಲಗಳ ಬಗ್ಗೆ ನಾವು ಕೇಳಿದಾಗ ಅದು ನಿಮಗಿರಬಹುದು ಆದರೆ ನಮ್ಮ ಪಕ್ಷದಲ್ಲಂತೂ ಯಾವುದೇ ಗೊಂದಲ ಇಲ್ಲ ಅಂತ ಗೋವಾದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಜೊತೆಗೆ ಯಡಿಯೂರಪ್ಪನವರ ಕೆಲಸಕ್ಕೆ ಶಹಬ್ಬಾಸ್ ಗಿರಿ ಕೊಟ್ಟಿದ್ದಾರೆ अच्छा है उन्होंने अच्छा काम किया है और कर्नाटक ठीक ढंग से चल रहा है बाकी येडियूरप्पा जी अपने तरीके से सब चीजों को देख रहे हैं ऐसा आपको लगता है हमको नहीं लगता अच्छा है उन्होंने अच्छा काम किया है और कर्नाटक ठीक ढंग से चल रहा है बाकी येडियूरप्पा जी अपने तरीके से सब चीज़ों को देख रहे हैं ऐसा आपको लगता है हमको नहीं लगता इन बिग ट्विस्ट नंबर टू सी टी रवि येडियूरप्पे पक्ष कड़े नाकु बारी सीएम बीजेपी ಎಲ್ಲೂ ಸಿಗದಂತ ಸ್ಥಾನಮಾನ ಗೌರವ ಅವರಿಗೆ ಬಿಜೆಪಿ ಪಕ್ಷದಿಂದ ಸಿಕ್ಕಿದೆ ಅಂತ ಟಾಂಗ್ ಕೊಟ್ಟಿರೋದು ಏಕ ಪಾಪುಲರ್ ಲೀಡರ್ ಹೇ ನೋ ಡೌಟ್ ಉನ್ಕಾ ಪಾಪುಲಾರಿಟಿ ಕೆ ಬಾರೇ ಮೇ ಸಭಿ ಭಿ ಮಾನ್ತಾ ಹೇ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಪಾಪುಲರ್ ಲೀಡರ್ ಪಾರ್ಟಿ ಬಹುತ್ ಅಪರ್ಚುನಿಟಿ ಅವಸರ ಭಿ ಉನ್ಕೆ ದಿಯಾ ಹೇ ಇಸ್ಕೆ ಕಾರಣ ಚಾರ್ ಬಾರ್ मुख्यमंत्री के नाते सेवा करने का कर्नाटक की जनता का सेवा करने का मौका मिला येडियूरप्पा जी के और साथ साथ विपक्ष के नेतृत्व नायक के रूप में काम किए उपमुख्यमंत्री के नाते भी सेवा किए
ನೂರಕ್ಕೆ ನೂರ ಅವ್ರು ಹೇಳಿರೋ ಸರಿ ಇದೆ. ನಾವೆಲ್ಲ ಕಾರ್ಯಕರ್ತರು ಹೈಕಮಾಂಡ್ ಹೇಳೋದನ್ನ ಗೆರೆ ದಾಟಲ್ಲ. ನೂರಕ್ಕೆ ನೂರ ಅವ್ರು ಹೇಳಿರೋ ಸರಿ ಇದೆ. ನಾವೆಲ್ಲ ಕಾರ್ಯಕರ್ತರು ಹೈಕಮಾಂಡ್ ಹೇಳೋದನ್ನ ಗೆರೆ ದಾಟಲ್ಲ. ನೂರಕ್ಕೆ ನೂರ ಅವ್ರು ಹೇಳಿರೋ ಸರಿ ಇದೆ. ನಾವೆಲ್ಲ ಕಾರ್ಯಕರ್ತರು ಹೈಕಮಾಂಡ್ ಹೇಳೋದನ್ನ ಗೆರೆ ದಾಟಲ್ಲ. ನೂರಕ್ಕೆ ಇನ್ನು ಬಿಗ್ ಟ್ವಿಸ್ಟ್ ನಂಬರ್ ತ್ರೀ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರ ನಿಗೂಢ ನಡೆ. ಹುಬ್ಬಳ್ಳಿ ಟು ಬೆಂಗಳೂರು ಬಂದರು. ಬೆಂಗಳೂರು ಹೋದ ಬಂದ ಮೇಲೆ ಅವರು ಒಂಥರ ಅಜ್ಞಾತ ಸ್ಥಳಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಜೋಶಿ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮಾಧ್ಯಮದವರ ಕಣ್ತಪ್ಸಿ ಪ್ರಹ್ಲಾದ್ ಜೋಶಿ ಅವರು ಓಡಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂಥರ ನಿಗೂಢತೆ ಏನಾದರೂ ಇದೆಯಾ, ಅಲ್ಲಿ ಸಸ್ಪೆನ್ಸ್ ಅಡಗಿದೆಯಾ ಅನ್ನೋ ಕುತೂಹಲ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಬಗ್ಗೆ, ಇಡೀ ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಇಟ್ಟಿದೆ. ಸನ್ಮಾನ್ಯ ಗೃಹ ಮಂತ್ರಿಗಳು ಇದರ ಬಗ್ಗೆ ತೀವ್ರವಾದಂತಹ ತನಿಖೆ ಇಟ್ಟಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕಕ್ಕೆ, ಕರ್ನಾಟಕದ ಜನತೆಗೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತದೆ. ರಾಜ್ಯ ಸರ್ಕಾರವು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕೇಂದ್ರದಿಂದ ಏನು ಸಹಕಾರ ಬೇಕೋ ಎಲ್ಲ ಸಹಕಾರವನ್ನು ನಾನು ಕೊಡುತ್ತೇನೆ. ನಾನು ಗೃಹ ಮಂತ್ರಿಗಳಿಗೂ ಇಲ್ಲಿನ ಒಟ್ಟು ರಿಪೋರ್ಟ್ ಅನ್ನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಹುತೇಕ ಸಿಎಂ ಸ್ಥಾನ ಸಿಗಬಹುದು ಅಂತ ಚರ್ಚೆಗಳು ಕಳೆದ ಮೂರ್ನಾಲ್ಕು ದಿನಗಳಿಂದ ಜೋರಾಗಿ ನಡೀತಾ ಇತ್ತು. ಇವತ್ತವರ ಒಂದು ಆಕ್ಟಿವಿಟೀಸ್ ಗಮನಿಸೋದಾದ್ರೆ, ನಾವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ದಿಢೀರ್ ಅಂತ ಪ್ರಯಾಣ ಬೆಳೆಸ್ತಾರೆ. ಬೆಂಗಳೂರಿಗೆ ಬಂದ ಮೇಲೆ ಅಜ್ಞಾತ ಸ್ಥಳದಲ್ಲಿ ಅವರು ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಮನೆಯಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗ್ತಾರೆ. ಬೆಂಗಳೂರಿಂದ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಇದು ಕುತೂಹಲ ಜಾಸ್ತಿ ಮಾಡ್ತಿದೆ. ಯಾಕಂದ್ರೆ ಈಗ ಪ್ರಬಲವಾಗಿ ಕೇಳ್ಬರ್ತಿರೋ ಹೆಸರುಗಳ ಪೈಕಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅವರಿಗೆ ಸಿಎಂ ಸ್ಥಾನ ಸಿಗಬಹುದು ಹೈಕಮಾಂಡ್ನಿಂದ ಅಂತ. ಇವತ್ತಿನ ಅವರ ಆಕ್ಟಿವಿಟೀಸ್ ಗಮನಿಸಿದಾಗ ಸಡನ್ ಆಗಿ ಅವರು ಬೆಂಗಳೂರಿಗೆ ಬಂದಿದ್ದಿರ್ಬೋದು, ಇಲ್ಲಿ ಬಂದ ಮೇಲೆ ಮಾಧ್ಯಮದವರು ಕಣ್ತಪ್ಪಿಸಿ ಓಡಾಟ ಮಾಡಿದ್ದಿರ್ಬೋದು, ಆಮೇಲೆ ಇಲ್ಲಿಂದ ಸೀದಾ ಈಗ ದೆಹಲಿ ಕಡೆಗೆ ಹೊರಟಿರೋದು, ಇದೆಲ್ಲವೂ ನೋಡಿದಾಗ ಈಗ ಹೈಕಮಾಂಡ್ ಏನಾದರೂ ಕರೆಸಿದೆಯಾ, ಅವರಿಗೇನಾದರೂ ಸಿಎಂ ಸ್ಥಾನ ಫೈನಲ್ ಆಗಬಹುದಾ ಅನ್ನೋ ಕುತೂಹಲ ಇದೆ. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ ಫೋರ್. ಮುರುಗೇಶ್ ನಿರಾಣಿ ದೆಹಲಿಗೆ ತೆರಳಿರೋದು. ದಿಢೀರ್ ಅಂತ ದೆಹಲಿಯಲ್ಲಿ ಪ್ರತ್ಯಕ್ಷರಾಗ್ತಾರೆ ಮುರುಗೇಶ್ ಆರ್ ನಿರಾಣಿ. ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು. ಸಿಎಂ ಆಕಾಂಕ್ಷಿ ಅವ್ರ ಹೆಸರಿದೆ, ಆ ಹೊತ್ತಲ್ಲೇ ದೂರಿನ ಸುರಿಮಳೆ ಈಗ ಅವ್ರ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ಮುರುಗೇಶ್ ನಿರಾಣಿ ವಿರುದ್ಧ ಡಿ ನೋಟಿಫಿಕೇಶನ್ ಇರ್ಬೋದು, ಭ್ರಷ್ಟಾಚಾರ ಮತ್ತೆ ಬೇರೆ ಬೇರೆ ಹಗರಣಗಳ ಒಂದು ಆರೋಪ ಕೂಡ ಇದೆ. ದೂರು ಕೊಟ್ಬಿಟ್ಟಿದ್ದಾರೆ, ಕೆಲವೊಂದಿಷ್ಟು ದಾಖಲೆಗಳ ಸಮೇತ ದೂರನ್ನ ಕೊಟ್ಟು ಕ್ಲಾರಿಫಿಕೇಶನ್ಗೋಸ್ಕರನೇ ಇದೀಗ ಹೈಕಮಾಂಡ್ ನಾಯಕರು ಅವರನ್ನ ದೆಹಲಿ ಕರೆಸ್ಕೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ ಫೈವ್. ವಿಜಯೇಂದ್ರ ದೆಹಲಿಯಲ್ಲಿ ಇರೋದು. ಸಿಎಂ ಪುತ್ರ ವಿಜಯೇಂದ್ರ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಂದ್ರೆ ಕೊನೆ ಹಂತದಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಪಡಬಹುದು, ಕಸರತ್ತುಗಳನ್ನ ಮಾಡಬಹುದು, ಅಪ್ಪನ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಲಾಭಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮನವೊಲಿಕೆಗೆ ಶತ ಪ್ರಯತ್ನಗಳನ್ನ ವಿಜಯೇಂದ್ರ ದೆಹಲಿಯಲ್ಲಿ ಮಾಡ್ತಿರೋದು. ಈಗ ರಾಜ್ಯ ರಾಜಕಾರಣದಲ್ಲಿ ಟ್ವಿಸ್ಟ್ ಇಲ್ಲೊಂದಿಷ್ಟು ನಡೀತಾ ಇದ್ರೆ, ದೆಹಲಿ ಮಟ್ಟದಲ್ಲೂ ಕೂಡ ಇಲ್ಲಿನ ನಾಯಕರು ಅಲ್ಲಿಗೆ ಹೋಗಿ ಒಂದಿಷ್ಟು ಕಸರತ್ತುಗಳನ್ನ ಅವ್ರವ್ರದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವಿಜಯೇಂದ್ರ ಅಪ್ಪನನ್ನ ಸಿಎಂ ಸ್ಥಾನದಲ್ಲಿ ಮುಂದುವರಿಸಬೇಕು ಹೈಕಮಾಂಡ್ ಅನ್ನೋ ನಿಟ್ಟಿನಲ್ಲಿ ಅಪ್ಪನ ರಿಪೋರ್ಟ್ ಕಾರ್ಡ್ ಅನ್ನ ಹಿಡಿದು ಹೈಕಮಾಂಡ್ ನಾಯಕರ ಭೇಟಿಗೆ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿ ಕೊನೆ ಹಂತದಲ್ಲಿ ಏನೆಲ್ಲ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಬಹುದು ಅಂತ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಒಂಥರ ರಹಸ್ಯ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ ಸಿಕ್ಸ್ ಏನು ಅಂದ್ರೆ, ಸ್ವಾಮೀಜಿಗಳು ಮಾಡಿದಂತ ಸಮಾವೇಶ. ಬೆಂಗಳೂರಲ್ಲಿ ಕಾವಿ ಶಕ್ತಿ ಪ್ರದರ್ಶನ ಆಗಿದೆ. ಬಿಎಸ್ವೈ ಪರವಾಗಿ ಸಹಸ್ರ ಸ್ವಾಮೀಜಿಗಳು ಫುಲ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅಲ್ಲಿಗೆ ಬಿಎಸ್ವೈಗೆ ನಮ್ಮ ಬೆಂಬಲ ಇದೆ ಅಂತ ಹೈಕಮಾಂಡ್ಗೆ ಸ್ವಾಮೀಜಿಗಳಿಂದ ಸಂದೇಶ ಈಗ ರವಾನೆ ಆಗಿದೆ. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ ಸೆವೆನ್. ಬಿಎಸ್ವೈ ಇಂದಿನ ಪ್ರವಾಸ. ಸಂದೇಶ ಬರುತ್ತೆ ಬರುತ್ತೆ ಅಂತ ಎಲ್ಲರೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಖುದ್ದಾಗಿ ನೆನ್ನೆನೂ ಕೂಡ ಯಡಿಯೂರಪ್ಪನವರು ಹೇಳಿದ್ರು ಇವತ್ತು ಸಂದೇಶ ಬರುತ್ತೆ, ನಾನು ಕಾಯ್ತಾ ಇದ್ದೀನಿ ಅಂತ. ಈ ಸಂದೇಶ ಬರುತ್ತೆ ಅನ್ನೋ ಟೆನ್ಷನ್ ನ ನಡುವೆನೆ ಬೆಳಗಾವಿ ಪ್ರವಾಸವನ್ನ ಕೈಗೊಂಡಿದ್ರು. ಪ್ರವಾಹ ಪೀಡಿತ ಪ್ರದೇಶಗಳ ಪರಿಶೀಲನೆ ಮಾಡಿದ್ರು. ಏನೇ ಕೇಳಿದ್ರು ಎಲ್ಲದಕ್ಕೂ ಸೈಲೆಂಟ್ ಆಗೇ ಇದ್ರು ಯಡಿಯೂರಪ್ಪನವರು. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ ಏಟ್. ಬಿಎಸ್ವೈ ನಾಳಿನ ಪ್ರವಾಸ. ಈಗ ಹೈಕಮಾಂಡ್ ಇಂದ ಸಂದೇಶ ಇವತ್ತು ರಾತ್ರಿ ಬರ್ಬೋದು ಅಥವಾ ನಾಳೆನೂ ಬರ್ಬೋದು. ಯಾರಿಗೂ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಫೋನ್ ಬರುತ್ತೆ, ಯಾವ ತರ ಮೆಸೇಜ್ ಬರುತ್ತೆ ಗೊತ್ತಿಲ್ಲ. ಈ ಬೆನ್ನಲ್ಲೇ ನಾಳೆನೂ ಕೂಡ ಅವರು ನಾನು ಪ್ರವಾಸ ಕೈಗೊಳ್ತೀನಿ ಕಾರವಾರ ಅಂದ್ರೆ ಉತ್ತರ ಕನ್ನಡ ಭಾಗದಲ್ಲೂ ಕೂಡ
ಮಳೆಯಿಂದ ಸಾಕಷ್ಟು ಹಾನಿಯಾಗಿರೋದ್ರಿಂದ ಆ ಪ್ರದೇಶಕ್ಕೆ ನಾನು ಭೇಟಿ ನೀಡೋದಕ್ಕೆ ರೆಡಿ ಇದ್ದೀನಿ, ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಈ ಟೆನ್ಷನ್ ಆತಂಕದ ನಡುವೆನೂ ಕೂಡ ತಮ್ಮ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಸಾಧ್ಯವಾದ ನಾನು ಕಾರವಾರ ಜಿಲ್ಲೆ ಬಹಳಷ್ಟು ಅನಾಹುತ ಆಗಿದೆ, ಕಾರವಾರ ಜಿಲ್ಲೆಗೆ ಹೋಗಬೇಕಾಗಿದೆ. ಸಾಧ್ಯವಾದ ನಾಳೆ ಕಾರವಾರ ಜಿಲ್ಲೆಗೆ ಮಧ್ಯಾಹ್ನದ ನಂತರ ಹೋಗಿ ಬರೋಕ್ಕೂ ಪ್ರಯತ್ನ ಮಾಡ್ತೇನೆ. ನಾಳೆ ಸಾಧ್ಯವಾದ ನಾನು ಕಾರವಾರ ಜಿಲ್ಲೆ ಬಹಳಷ್ಟು ಅನಾಹುತ ಆಗಿದೆ, ಕಾರವಾರ ಜಿಲ್ಲೆಗೆ ಹೋಗಬೇಕಾಗಿದೆ. ಸಾಧ್ಯವಾದ ನಾಳೆ ಕಾರವಾರ ಜಿಲ್ಲೆಗೆ ಮಧ್ಯಾಹ್ನದ ನಂತರ ಹೋಗಿ ಬರೋಕ್ಕೂ. ಏನು ಬಿಗ್ ಟ್ವಿಸ್ಟ್ ನಂಬರ್ 9, BSY ಹೇಳಿಕೆಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಅಂದ್ರೆ ಅವ್ರು ಪದೇ ಪದೇ ಹೇಳ್ತಿರೋದು ಹೈಕಮಾಂಡ್ ಆದೇಶಕ್ಕೆ ನಾನು ಬದ್ಧ, ನನಗಂತೂ ನನ್ನ ಆಡಳಿತ ನಡೆಸಿರೋ ವೈಖರಿ ನೋಡಿದ್ರೆ ಸಂತೃಪ್ತಿ ಇದೆ, ಸಮಾಧಾನ ಇದೆ, ಮೋದಿ ಅಮಿತ್ ಶಾ ನಡ್ಡಾ ಬೆಂಬಲ ನನ್ನ ಮೇಲಿದೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಎಲ್ಲವನ್ನೂ ಹೈಕಮಾಂಡ್ ಮೇಲೆ ಭಾರ ಹಾಕ್ಬಿಟ್ಟಿದ್ದಾರೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂಥ ಎಲ್ಲ ಅನುಕೂಲಗಳು ಸ್ಥಾನಮಾನಗಳು ನನಗೆ ಸಿಕ್ಕಿದೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೇನೂ ಕೊರತೆಯಾಗಿಲ್ಲ, ಸಂತೃಪ್ತಿಯಿಂದ ಸಮಾಧಾನದಿಂದ ಇದ್ದೇನೆ. ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋದನ್ನು 2 ತಿಂಗಳ ಹಿಂದೆಯೇ ಹೇಳಿದ್ದೇನೆ. ನಮ್ಮ ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಮ್ಮ ಗುರಿ ಒಂದೇ, ಬರುವಂಥ ದಿವಸದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJP ಅಧಿಕಾರಕ್ಕೆ ತರ್ತೇವೆ. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ 10, BSY ಸಮಾವೇಶ ಅಂದ್ರೆ ನಾಳೆ 2 ವರ್ಷ ಪೂರೈಸಲಿರೋ ಹಿನ್ನೆಲೆಯಲ್ಲಿ BSY ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಧನಾ ಸಮಾವೇಶದಲ್ಲಿ ಅವರು ಮಾತನಾಡ್ತಾರೆ ಅಂದ್ರೆ ರಾಜೀನಾಮೆ ಟೆನ್ಷನ್ ಮಧ್ಯೆನೂ ಕೂಡ ಸಾಧನಾ ಸಮಾವೇಶ ಅದು ಮುಂದುವರಿಯುತ್ತೆ ಅನ್ನೋ ಮಾತನ್ನ ಇವತ್ತು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಮಾತನಾಡುವಾಗ್ಲೂ ಕೂಡ ಆ ಬಗ್ಗೆ ಕನ್ಫರ್ಮೇಶನ್ ಕೊಟ್ರು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಸಂದೇಶ ಬರಬಹುದು, ಆ ಸಂದೇಶ ಏನ್ ಬೇಕಾದ್ರೂ ಆಗಿರಬಹುದು, ಆ ಕುತೂಹಲ ಇದ್ದೇ ಇದೆ. ಆದ್ರೆ ತಮ್ಮ ಪಾಡಿಗೆ ತಮ್ಮ ಕಾರ್ಯಕ್ರಮಗಳು ಏನೇನಿದೆ ಅವೆಲ್ಲವನ್ನೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಯಡಿಯೂರಪ್ಪನವರು ನಿಭಾಯಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇನ್ನು ಬಿಗ್ ಟ್ವಿಸ್ಟ್ ನಂಬರ್ 11, ರಾಜ್ಯಪಾಲರ ಆಗಮನ. ಬೆಂಗಳೂರು ಏರ್ಪೋರ್ಟ್ಗೆ ರಾಜ್ಯಪಾಲರು ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ ಥಾವರ್ಚಂದ್ ಗೆಹ್ಲೋಟ್. ನಾಳೆ BSY ರಾಜ್ಯಪಾಲರ ಭೇಟಿ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜ್ಯಪಾಲರನ್ನೇ ಅವ್ರು ಭೇಟಿ ಮಾಡಬೇಕಾಗತ್ತೆ. ಇವರು ರಾಜ್ಯದಲ್ಲಿ ಇರಲಿಲ್ಲ, ಈಗ ಬೆಂಗಳೂರಿಗೆ ಅವ್ರು ಬಂದಿರೋದ್ರಿಂದ ಇದಕ್ಕೊಂದಿಷ್ಟು ಪೂರಕವಾಗಿರ್ಬೋದಾ ಅಂದ್ರೆ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಅಂತಾನೆ ಏನಾದ್ರೂ ಇವತ್ತು ಬಂದಿದ್ದಾರಾ ಅವರು, ನಾಳೆ ರಾಜ್ಯಪಾಲರನ್ನ ಮೀಟ್ ಮಾಡ್ತಾರಾ ಯಡಿಯೂರಪ್ಪನವರು ಅನ್ನೋ ಕುತೂಹಲ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಈ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ರೆ 2 ತಿಂಗಳ ಹಿಂದೆನೇ ಯಡಿಯೂರಪ್ಪನವರು ಹೇಳಿದ್ರು ಹೈಕಮಾಂಡ್ ಕೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ, ಪರ್ಯಾಯ ನಾಯಕ ಬೇಕಾದಷ್ಟು ಜನ ಇದ್ದಾರೆ ಅಂತ. ಬಟ್ ಇವಾಗ ನೋಡಿದ್ರೆ ಅದೇ ಗೊಂದಲದ ಗೂಡಾಗ್ಬಿಟ್ಟಿದೆ, ಹೈಕಮಾಂಡ್ ಕೂಡ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಬಿಟ್ಟಿದೆ ಅಂತ. ಅಂದ್ರೆ ಈ CM ರಾಜೀನಾಮೆ ವಿಚಾರ ಏನಿದೆ ಅದು ಪೂರ್ವ ನಿರ್ಧಾರ ಆಗಿತ್ತಾ ಅಥವಾ ಇತ್ತೀಚಿನ ಬೆಳವಣಿಗೆ ಅಂತ ಅನ್ಸುತ್ತಾ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ? ಈಗ ರಾಜ್ಯದ ರಾಜಕೀಯ ಬೆಳವಣಿಗೆ, ಅದರಲ್ಲಿ ವಿಶೇಷವಾಗಿ BJP ಬೆಳವಣಿಗೆಗಳು ನೋಡಿದ್ರೆ ಬಹುಶಃ ಎಲ್ಲ ಪ್ರೀ ಪ್ಲಾನ್ಡ್ ಅನ್ಸುತ್ತೆ. ಡೇಟು ಮತ್ತೊಂದು ಎಲ್ಲ ನೋಡಿದ್ರೆ ಅನಿರೀಕ್ಷಿತವಾಗಿ ಯಾವುದು ನಡೆದಂಗೆ ಕಾಣ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ಸ್ವತಃ ಯಡಿಯೂರಪ್ಪನವ್ರಿಗೆ ಏನೇನು ಮುನ್ಸೂಚನೆ ಸಿಕ್ಕದಂಗಿದೆ, ಅದಕ್ಕೋಸ್ಕರನೇ ಅವರು 25ನೇ ತಾರೀಕು ನಮ್ಗೆ ಒಂದು ಮೆಸೇಜ್ ಬರ್ತದೆ, ಆ ಮೆಸೇಜ್ ಏನು ಬರ್ತದೆ ಅದ್ರ ಪ್ರಕಾರ ನಾನು ನಡ್ಕೊತೀನಿ 26ನೇ ತಾರೀಕು ಅಂತ ಹೇಳಿದ್ದು, ಅಥವಾ 2 ತಿಂಗಳಿಂದನೂ ಮೊದಲನೇ ಬಾರಿಗೆ ಸ್ಪಷ್ಟವಾಗಿ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಆ ನಿರ್ಧಾರಕ್ಕೆ ನಾನು ಬದ್ಧ ಅಂತ. ಇದೆಲ್ಲ ನೋಡಿದ್ರೆ ಹೊರಗಡೆ ಏನೇ ಇಲ್ದಿದ್ರುವೆ ತೆರೆ ಮರೆಯಲ್ಲಿ ಅಂದ್ರೆ ಒಳಗಡೆ ಪಕ್ಷದ ಒಳಗಡೆ ಏನೋ ಸಮಥಿಂಗ್ ಇಸ್ ಗೋಯಿಂಗ್ ಆನ್, ಅಥವಾ ಈ ಮೊದಲು ಅವ್ರ ಮಧ್ಯೆ ಏನಾದ್ರು ಒಂದು ಒಡಂಬಡಿಕೆ ಆಗಿದ್ರೆ ಹಿಂದೆ ಸರ್ಕಾರ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆ ಅವ್ರು ಯಾವ ರೀತಿ ಒಡಂಬಡಿಕೆ ಮಾಡ್ಕೊಂಡಿದ್ರು ಅದೆಲ್ಲ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಇದೆಲ್ಲ ಅನ್ರಿಟನ್ ಆಗಿ ನಡೀತಾ ಇರ್ತದೆ ಪಾಲಿಟಿಕ್ಸ್ ಅಲ್ಲಿ. ನಾವು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಏನಂದ್ರೆ ಈ ಸಂಕೇತಗಳು, ಸಂದೇಶಗಳು ಅಥವಾ ನಾಯಕರು ಕೊಡ್ತಕ್ಕಂಥ ಹೇಳಿಕೆಗಳ ಬಿಟ್ವೀನ್ ದಿ ಲೈನ್ಸ್ ನಾವು ನೋಡ್ತಾ ಹೋಗ್ತೀವಿ, ಆ ರೀತಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ರಾಜಕೀಯ ಏನು ನಡೀತಾ ಇರ್ಬೋದು ಅಂತ. ಸೊ ಏನೂ ಇಲ್ಲದೆ ಈಗ ಒಂದು ನಾವಿಲ್ಲಿ ಸ್ಪಷ್ಟ ನೋಡಬೇಕು, ಇಲ್ಲಿ ಭಿನ್ನಮತೀಯ ಚಟುವಟಿಕೆ ಅಂತ ಯಾವುದೊಂದು ದೊಡ್ಡ ಗುಂಪಿಲ್ಲ ಯಡಿಯೂರಪ್ಪನ ಹಿಡಿಸಲೇಬೇಕು ಅಂತ. ಕೆಲವರು ವ್ಯಕ್ತಿಗತವಾಗಿ ಅವರನ್ನ ಟೀಕೆ ಮಾಡ್ತಾ ಇರ್ಬೋದು ಬಹಿರಂಗವಾಗಿ, ಅದು ಬೆರಳೆಣಿಕೆ ಅಷ್ಟಿದ್ದಾರೆ. ಆದರೆ ಅಧಿಕಾರದಿಂದ ಇಳಿಸ್ಬೇಕು ಅಂತ ಒಂದು ದೊಡ್ಡ ಟೀಮ್ ಯಾವುದು ಇಲ್ಲಿ ಇಲ್ಲ. ಹಿಂದೆ ನಾವೆಲ್ಲ ಸಾಮಾನ್ಯ ನೋಡ್ತೀವಿ ರಾಜಕೀಯ ಬೆಳವಣಿಗೆ ಸಂದರ್ಭದಲ್ಲಿ. ಇವತ್ತು ಆದರೂ ಅದು ಅವರು ರಾಜೀನಾಮೆ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಯಾವುದೇ ಆ ಥರ ದೊಡ್ಡ ರಾಜಕೀಯ ಚಟುವಟಿಕೆ ಇಲ್ಲದೆ ಪಕ್ಷದೊಳಗಡೆ ಭಿನ್ನಮತೀಯ ಚಟುವಟಿಕೆ ಅಂತ ನಾವೇನು ಹೇಳ್ತೀವಿ ಅಥವಾ ವಿರುದ್ಧ ಮತ್ತೊಂದು ಅದು ಯಾವುದೂ ಇಲ್ಲದೆ ಅಥವಾ ನಂಬರ್ ಗೇಮ್ ಇಲ್ಲಿ ನಡೀತಾ ಇಲ್ಲ. ಅದನ್ನು ಭಾಳ ಸ್ಪಷ್ಟ ನಾವು ಇನ್ನೊಂದು ಗಮನಿಸಬೇಕಾಗಿರೋದು ನಂಬರ್ ಗೇಮ್ ನಡೀತಾ ಇಲ್ಲ ಇಲ್ಲಿ. ಯಾರು ಯಾರ ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ಆ ಥರ ನಂಬರ್ ಗೇಮು ನಡೀತಾ ಇಲ್ಲ. ಅಂದರೆ ಇದೆಲ್ಲ ಪಾರ್ಟಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಎಲ್ಲ ಹೇಳ್ತಿರೋದು ನೋಡಿದ್ರೆ ಈಗ ಅವರ ಕಟ್ಟ ಬೆಂಬಲಿಗರು ಸಹ ಇನ್ಕ್ಲೂಡಿಂಗ್ ರೇಣುಕಾಚಾರ್ಯ ಇವತ್ತು ಒಂಥರ
ಅವರು ನಾನು ಪಕ್ಷದ ಏನು ತೀರ್ಮಾನ ಮಾಡುತ್ತೆ ಆ ನಿರ್ಧಾರಕ್ಕೆ ಬದ್ಧ ಅನ್ನೋ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಏನಾಗ್ತದೆ ಅಂದರೆ ತೆರೆಮರೆಯಲ್ಲಿ ಏನೋ ಸಾಕಷ್ಟು ದಿವಸದಿಂದ ನಡೆದಿದೆ, ಸಾಕಷ್ಟು ಕಸರತ್ತುಗಳು ನಡೆದಿರ್ತದೆ, ಈಗ ಒಂದು ಹಂತಕ್ಕೆ ಬಂದಿದೆ. ಸೊ ಇವತ್ತು ನಡ್ಡಾ ಅವರ ಸ್ಟೇಟ್ಮೆಂಟು, ಈಗ ಮೊನ್ನೆ ಯಡಿಯೂರಪ್ಪನವ್ರು ಕೊಟ್ಟ ಹೇಳಿಕೆ ಪ್ರಕಾರನೇ ಇವತ್ತೊಂದು ಡೇಟ್ ಫಿಕ್ಸ್ ಆಯಿತು. ಡೇಟ್ ಫಿಕ್ಸ್ ಮಾಡಿದ್ದು ಯಾರು ಬಹಿರಂಗವಾಗಿ ಯಾರು ಅಲ್ಲ, ಸ್ವತಃ ಯಡಿಯೂರಪ್ಪನವರೇ ಫಿಕ್ಸ್ ಮಾಡ್ಕೊತ ಒಂದು ಡೇಟ್ ಇದು. 25ನೇ ತಾರೀಕು ಹೈಕಮಾಂಡಿಂದ ಒಂದು ಸಂದೇಶ ಬರುತ್ತೆ, ಏನು ಸಂದೇಶ ಅಥವಾ ಆದೇಶ ಬರ್ತದೆ ಅದರ ಪ್ರಕಾರ ನಾನು 25ನೇ ತಾರೀಕು ನಡ್ಕೊತೀನಿ ಅಂತ ಅವ್ರು ಹೇಳಿದ್ದಿದೆಯಲ್ಲ, ಅದು ಸ್ವತಃ ಯಡಿಯೂರಪ್ಪನವ್ರು ಹೇಳಿದ್ದು, ಬೇರೆ ಯಾರು ಹೇಳಿದ್ದಲ್ಲ ಅದು. ಸೊ ಈಗ ಇದುವರೆಗೂ ಹೈಕಮಾಂಡ್ ಅವರು ಸ್ಪಷ್ಟವಾಗಿ ಎಲ್ಲೂ ಏನೂ ಹೇಳಿಲ್ಲ. ಯಡಿಯೂರಪ್ಪನವ್ರನ್ನ ತೆಗಿತೀವಿ ಅಂತಲೋ ಬದಲಾಯಿಸ್ತೀವಿ ಅಂತಲೋ ಅಥವಾ ಮುಂದುವರಿಸ್ತೀವಿ ಅಂತಲೋ ಯಾವುದನ್ನು ಹೇಳ್ತಾ ಇಲ್ಲ. ಇವತ್ತು ನಡ್ಡಾ ಅವ್ರ ಸ್ಟೇಟ್ಮೆಂಟು ಸಹ ನಾವು ಬಿಟ್ವೀನ್ ದ ಲೈನ್ಸಲ್ಲೇ ನೋಡಬೇಕಾಗ್ತದೆ, ಯಾಕೆ ಅಂತೇಳಿದ್ರೆ ಅವ್ರು ಏನು ಹೇಳಿದ್ರೆ ಯಡಿಯೂರಪ್ಪನವ್ರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತ. ಸೊ ಅದರರ್ಥ ಮುಂದುವರಿಸ್ತೀವಿ ಅಂತ ಅವರೆಲ್ಲೂ ಹೇಳೋದಾದ್ರೆ ಸ್ಪಷ್ಟವಾಗಿ ಹೇಳ್ಬಿಡ್ಬೋದು, ಹೈಕಮಾಂಡ್ ಆಗಲಿ ನಡ್ಡಾ ಅವರೇ ಆಗಲಿ ಯಾರೇ ಆಗಲಿ ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ಅವ್ರೇನು ಹೇಳ್ತಾರೆ, ಯಾಕೆ ಪಕ್ಷದ ಅಧ್ಯಕ್ಷರು ಅವ್ರದೇ ಸರ್ಕಾರ ಅವ್ರದೇ ಮುಖ್ಯಮಂತ್ರಿನ ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದು ಯಾವುದೇ ಸಂದರ್ಭದಲ್ಲಾದ್ರೂ. ಹಾಗಾಗಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡಿದ್ದಾರೆ, ಓಕೆ. ಅದು ಮುಂದುವರಿಸ್ತೀನಿ ಅಂತ ಅವರು ಅದನ್ನು ಸ್ಪಷ್ಟ ಮುಂದುವರಿಸೋದಿಲ್ಲ ಸೆಂಟೆನ್ಸನ್ನು. ಇನ್ನೊಂದು ರಾಜಕೀಯ ಗೊಂದಲ ಇಲ್ಲ ರಾಜ್ಯದಲ್ಲಿ ಏನಂತಾರೆ, ಅವ್ರ ಪ್ರಕಾರ ಹೈಕಮಾಂಡ್ ಹೋಗೋರು ಯಾವುದೇ ಗೊಂದಲ ಇಲ್ಲ ಇಲ್ಲಿ ಅವ್ರ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಡೋದು ಹೊಸೊಬ್ರು ಆಯ್ಕೆ ಆಗೋದು ಇಟ್ ಇಸ್ ಅ ಡಿಫ್ರೆಂಟ್. ಅದೇ ಈ ಗೊಂದಲದ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್, ಯಾವುದೇ ತರದ ಗೊಂದಲ ಇಲ್ಲ, ಹೈಕಮಾಂಡ್ ಸಂದೇಶಕ್ಕೋಸ್ಕರನೇ ವೇಟ್ ಮಾಡ್ತಿರೋದು, ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತು ಸುಮಾರು ದಿನಗಳಿಂದ ಆಗಿರಬಹುದು ಅಂತ, ಆದರೂ ಕೂಡ ಕೊನೆ ಹಂತದಲ್ಲಿ ಒಂದಿಷ್ಟು ಕಸರತ್ತು ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಆಗ್ತಿದೆ. ಆ ಬಗ್ಗೆ ನಿಮ್ಮ ಹತ್ರ ಚರ್ಚೆಯನ್ನು ಮುಂದುವರಿಸ್ತೀನಿ, ಚಿಕ್ಕದೊಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ, ಬ್ರೇಕ್ ಆದ್ಮೇಲೆ ಚರ್ಚೆ ಕಂಟಿನ್ಯೂ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಸಿಎಂ ರಾಜೀನಾಮೆಗೆ ಯಾವ ತರ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ಜಾಯಿನ್ ಆಗಿದ್ರು. ಸರ್, ವೆಲ್ಕಮ್ ಬ್ಯಾಕ್. ಆಗಲೇ ರಾಜೀನಾಮೆ ಪೂರ್ವ ನಿಯೋಜಿತ ಅನ್ನೋ ಮಾತನ್ನ ನೀವು ಹೇಳಿದ್ರಿ, ಮತ್ತೆ ಯಡಿಯೂರಪ್ಪ ಆಪ್ತ ಬಣ, ಅದರಲ್ಲೂ ರೇಣುಕಾಚಾರ್ಯ ಅವರು ಕೂಡ ಒಂದು ಮಾತನ್ನು ಇವಾಗ ಹೇಳ್ತಾ ಇಲ್ಲ ಅಂದ ಮೇಲೆ ಈ ಕಡೆ ಹಂತದಲ್ಲಿ ಸ್ವಾಮೀಜಿಗಳ ಸಮಾವೇಶದ ಮುಖಾಂತರ ಒಂದು ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ತರ ಕೊಡೋದಿರ್ಬೋದು, ಅದ್ರ ಜೊತೆಯಲ್ಲಿ ವಿಜಯೇಂದ್ರ ಅವರು 2 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿ ಅಂತಿಮ ಹಂತದ ಕಸರತ್ತು ಮಾಡ್ತಾ ಇರೋದಿರ್ಬೋದು, ಇದೆಲ್ಲ ಬೇಕಾಗಿತ್ತ ಅಂತ. ಈಗ ನೋಡಿ, ಒಂದು ಕೊನೆ ಹಂತದ ಪ್ರಯತ್ನ ಯಾತಕ್ಕೆ ಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಹಂತಕ್ಕೆ ಬರ್ಲಿಕ್ಕೆ ಒಂದು ಮುಖ್ಯಮಂತ್ರಿ ಆಗಲಿಕ್ಕೆ ಯಡಿಯೂರಪ್ಪನಿಗೆ ಕನಿಷ್ಠ 30-40 ವರ್ಷಗಳ ರಾಜಕೀಯ ಹೋರಾಟ ಮಾಡಬೇಕಾಗಿದೆ. ಇವತ್ತು ಆ ರಾಜಕೀಯ ಸುದೀರ್ಘ ರಾಜಕೀಯ ಹೋರಾಟದ ನಂತರ ಸಿಕ್ಕಿರ್ತಕ್ಕಂಥ ಈ ಅವಕಾಶನ ಸುಲಭ ಬಿಟ್ಕೊಡ್ಲಿಕ್ಕೆ ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಕೊನೆ ಉಳಿಸ್ಕೊಳ್ಳಿಕ್ಕೆ 6 ತಿಂಗಳು ಉಳಿತದೋ 1 ವರ್ಷ ಉಳಿತದೋ 8 ದಿವಸ ಉಳಿತದೆ, ಈಚ್ ಡೇಸ್ ಎ ಬೋನಸ್. ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಟ್ಟೇ ಪಡ್ತಾರೆ ಕೊನೆ ಹಂತದಲ್ಲಿ. ಹಾಗಾಗಿ ಕೊನೆಯ ಪ್ರಯತ್ನಗಳು ನಡೀತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ಆದರೆ ಒಂದೇ ಒಂದು ಸಾಮಾನ್ಯವಾಗಿ ಈ ಥರದ ಪ್ರಯತ್ನಗಳೆಲ್ಲ ರಾಜಕೀಯವಾಗಿ ನಡೀತದೆ. ನಾವು ನೋಡ್ದಂಗೆ ಶಾಸಕರ ಬೆಂಬಲ ಗಳಿಸೋದು, ಶಾಸಕರ ಮೇಲೆ ಒತ್ತಡ ಹಾಕುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇದೆ. ಆದರೆ ಈ ಬಾರಿ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಅದು ನಡೀತಾ ಇಲ್ಲ. ಈ ನಡೀತಾ ಇರತಕ್ಕಂಥದ್ದು ಒಂದು ಸ್ವಾಮೀಜಿಗಳು ಅಂದರೆ ವೀರಶೈವ ಸಮುದಾಯಕ್ಕೆ ಸೇರಿದ ಸ್ವಾಮೀಜಿಗಳು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅವ್ರ ಪರವಾಗಿ ಓಡಾಟ ಮಾಡ್ತಾ ಇರ್ತಕ್ಕಂಥವ್ರು ಅವರ ಪುತ್ರ ಅಂದರೆ ವಿಜಯೇಂದ್ರ ಅವರು. ಇದು ಒಂದು ಬಹಳ ವಿಶಿಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಸಾಮಾನ್ಯವಾಗಿ ಇವತ್ತು ಅವ್ರ ಬೆಂಬಲಕ್ಕೆ ಓಡಾಡಬೇಕಾಗಿದ್ದವರು ಯಡಿಯೂರಪ್ಪನವರಿಂದನೇ ಸಾಕಷ್ಟು ಜನ MLAಗಳಾಗಿದ್ದಾರೆ, MPಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅವರು ಓಡಾಡಬೇಕಿತ್ತು. ಇಲ್ಲ ಯಡಿಯೂರಪ್ಪನವ್ರು ಬೇಕು ನಾವು ಮುಂದುವರಿಸಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಮಾಡಲಿಕ್ಕೆ ಓಡಾಡಬೇಕಾಗಿದ್ದರು ಅವರು. ಆದರೆ ಅವರೆಲ್ಲ ಮೌನಕ್ಕೆ ಶರಣಾಗಿ ಇವತ್ತು ಅವರ ಪುತ್ರ ಮತ್ತು ಅವರ ಸ್ವಜಾತಿಗೆ ಸೇರಿದಂಥ ಸ್ವಾಮೀಜಿಗಳು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಯಡಿಯೂರಪ್ಪನವ್ರ ನಂತರ ರಾಜಕೀಯವಾಗಿ ಅನಾಥ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಎಲ್ಲರೂ ಸಿಂಗಲ್ ಔಟ್ ಆದ ಅಂತ ಒಂದು ಒಂಟಿ ಆದ ಅಂತ ಒಂದು ಭಾವನೆ ಒಂದು ಅನಿಸಿಕೆ ಬರ್ತದೆ ಇಲ್ಲಿ. ಯಾಕೆಂದ್ರೆ ಇವತ್ತು ಒಬ್ಬ ಪಕ್ಷದ ಶಾಸಕರು ಮಾತಾಡ್ತಿಲ್ಲ, ಅವರು 100,000 ಜನ MLAಗಳು ಮಾಡಿದ್ದಾರೆ, 1,000,000 ಜನ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ, 1,00,000 ಜನ ಕಾರ್ಯಕರ್ತರು ಅಂತ ಹೇಳ್ಬೋದು, 1,000,000 ಜನ ಮುಖಂಡರುಗಳಾಗಿದ್ದಾರೆ, ಎಷ್ಟೋ ಜನ ಹೊಸದಾಗಿ MPಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳಾಗಿದ್ದಾರೆ. ಆದರೆ ಇವತ್ತು ಯಾರು ಬಹಿರಂಗವಾಗಿ ಯಡಿಯೂರಪ್ಪನವ್ರು ಬೇಕು ಅವರೇ ಮುಂದುವರಿಬೇಕು ಅಂತ ಮಾತಾಡ್ತಾ ಇಲ್ಲ ಇವತ್ತು. ಇದು ಬಹಳ ನಾವು ಈ ರಾಜಕೀಯ ಪರಿಭಾಷೆಯಲ್ಲಿ ನೋಡಬೇಕಾದಂಥ ಒಂದು ಸಂದೇಶಗಳು. ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆಲ್ಲ ಇದಾಗಿದೆ, ಯಾಕೆ ಪಕ್ಷದ ಹೈಕಮಾಂಡ್ ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿಲ್ಲ ಅನ್ನೋ ಒಂದು ಭಾವನೆ ಯಡಿಯೂರಪ್ಪನವರ ಬೆಂಬಲಿಗರಿಗೆ ಬಂದ ಆಗಿದೆ. ಹಾಗಾಗಿ ಬಹುಶಃ ಅವ್ರು ಯಾರು ಮಾತಾಡ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಈಗ ಯಡಿಯೂರಪ್ಪ ಅವ್ರ ನಡೆ ನೋಡಿದ್ರೆ ಅಫ್ಕೋರ್ಸ್ ಈಗ ಅವ್ರ ಆಂಗಲ್ ಇಂದ ನೋಡೋದಾದ್ರೆ ಎಲ್ಲದಕ್ಕೂ ಕಾರಣ ಹೈಕಮಾಂಡ್ ಅನ್ನೋ ರೀತಿಯಲ್ಲೇ ಅವ್ರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿರೋದು. ನಾನು ರೆಡಿ ಇದ್ದೀನಿ, ಹೈಕಮಾಂಡ್ ಯಾವತ್ತು ಹೇಳುತ್ತೆ ಅವತ್ತು ಆ ಕ್ಷಣಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ನಡೆ ನೋಡ್ತಾ ಇದ್ರೆ ಆಲ್ರೆಡಿ ಹೈಕಮಾಂಡ್ ಇಂದ ಮೆಸೇಜ್ ಬಂದಿದೆ ಅಂತ ಅನ್ಸುತ್ತಾ? ಯಾಕಂದ್ರೆ ಅವರೇ ಖುದ್ದಾಗಿ ನಿನ್ನೆ ಹೇಳಿದ್ರು 25ಕ್ಕೆ ಬರುತ್ತೆ ಸಂದೇಶ, 25ಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ.
ಬಹುಶಃ ಯಡಿಯೂರಪ್ಪನವ್ರಿಗೊಂದು ಸಂದೇಶ ಸಿಕ್ಕಿರ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಅವರು ದೆಹಲಿಗೆ ಹೋಗಿ ಬಂದಿದ್ರು, ಅಮಿತ್ ಶಾ ಪಕ್ಷದ ಅಧ್ಯಕ್ಷರನ್ನು ಭೇಟಿ ಮಾಡ್ಕೊಂಬಂದಿದ್ರು, ಹಾಗಾಗಿ ಇವನ್ ಪ್ರಧಾನಿಗಳನ್ನ ಭೇಟಿ ಮಾಡ್ಕೊಂಬಂದಿದ್ರು. ಅದೇ ಅವ್ರು ವಾಪಸ್ ದೆಹಲಿಯಿಂದ ಬಂದ್ಮೇಲೆ ಇದೆಲ್ಲ ಬಿರುಸಿನ ಚಟುವಟಿಕೆಗಳು ಆರಂಭ ಆಗಿದ್ದು. ಅಲ್ಲಿವರೆಗೂ ಸ್ವಲ್ಪ ಎಲ್ಲ ಬೂದಿ ಮಜ್ಜಿದ ಕೆಂಡ ಥರನೇ ಇದ್ದು ಆಗುತ್ತೋ ಆಗಲ್ವೋ ಅನ್ನೋ ಇದೇ ಥರದಲ್ಲಿ ಇತ್ತು. ಕಳೆದ ತಿಂಗಳು ಅರುಣ್ ಸಿಂಗ್ ಏನು ರಾಜ್ಯದ ಉಸ್ತುವಾರಿ ಇದ್ದಾರೆ, ಅವರು ಬಂದೋದ ನಂತರಲ್ಲೂ ಸಹ ಗೊಂದಲ ಇತ್ತು. ಯಾಕೆಂದ್ರೆ ಅವರು ಕೊಟ್ಟಂತ ಆವಾಗ ನಡೆದಂತ ಚಟುವಟಿಕೆ ಯಾವುದೇ ಯಡಿಯೂರಪ್ಪನವ್ರಿಗೆ ವಿರುದ್ಧವಾಗಿರಲಿಲ್ಲ. ಅಂದ್ರೆ ಬಹಳಷ್ಟು ಜನ ಎಮ್ ಎಲ್ ಎಗಳು ಯಾರು ಹೋಗಿ ಅಲ್ಲಿ ಹೋಗಿ ಪೆರೇಡ್ ಮಾಡಲಿಲ್ಲ, ನಮ್ಗೆ ಯಡಿಯೂರಪ್ಪನವ್ರು ಬೇಡ ಅಂತನೋ ಬೇಕು ಅಂತನೋ ಮತ್ತೊಂದು ಇಲ್ಲ. ಅಲ್ಲಿ ಹೋದಂಥವ್ರು ಒಂದು 30-35 ಜನ ಇರ್ಬೋದು, ಆದರೆ 120-130 ಜನ ಇರೋ ಕಡೆ 30-35 ಜನ ಮಾತ್ರ ಅಭಿಪ್ರಾಯ ಹೇಳ್ತಾರೆ, ಉಳಿದ 100 ಜನರ ಅಭಿಪ್ರಾಯ ಏನು ಅನ್ನೋದು ಬೇಕಾಗ್ತದೆ ಅಲ್ಲಿ ಪಾರ್ಟಿಗೆ. ಅಂದರೆ ಅವರೆಲ್ಲ ಏನಾಗ್ತದೆ, ಹೈಕಮಾಂಡ್ ತೀರ್ಮಾನ ಮಾಡಲಿ ಅಂತ. ಬಹುಶಃ ಯಡಿಯೂರಪ್ಪನವರು ಆ ಹಂತಕ್ಕೆ ಬಂದಿದ್ದಾರೆ. ಈಗೇನಾದ್ರು ಉಳಿದ್ರೆ ಹೈಕಮಾಂಡ್ ಆಶೀರ್ವಾದದಿಂದಲೇ ಉಳಿಬೇಕು, ಬೇರೆ ಯಾವ ಮಾರ್ಗದಿಂದಲೂ ಉಳಿಲಿಕ್ಕಾಗಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಇವತ್ತು ಬಲಾಬಲ ಪ್ರದರ್ಶನ ಆಗಲಿ ಮತ್ತೊಂದೇ ಆಗಲಿ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ. ಎಕ್ಸಾಕ್ಟ್ಲಿ ಅಂದ್ರೆ ಈಗ ಹೈಕಮಾಂಡ್ ಕೂಡ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕ್ಬಿಟ್ಟಿದೆ. ಈಗ ರಾಜೀನಾಮೆ ಕೊಡುವಂತ ಕಡೆ ಹಂತ ತನಕ ಬಂದ್ ನಿಂತಿದೆ ಯಡಿಯೂರಪ್ಪನವ್ರ ವಿಚಾರವಾಗಿ. ಈಗ ಪರ್ಯಾಯ ನಾಯಕ ಯಾರು, ಸಿಎಂ ಯಾರಾಗ್ತಾರೆ ಅಂತ ಒಂದು ಕುತೂಹಲ. ಇಲ್ಲಿ ಯಡಿಯೂರಪ್ಪನವ್ರು ಒಂದು ನನಗನ್ಸುತ್ತೆ ಒಂದು ಟ್ರಿಕ್ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಹೈಕಮಾಂಡ್ ಆದೇಶ ಕೊಡ್ತು, ಬಹುಶಃ ಹೈಕಮಾಂಡ್ನವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹಿಂದೆ ಏನು ಅಥವಾ ಎಲ್ಲರೂ ಹೇಳ್ತಾ ಇದ್ರೆ ಕೆಲ ಹಲವಾರು ಮುಖಂಡ ಹೇಳ್ತಾ ಇದ್ರೆ ಒಳ ಒಪ್ಪಂದ ಆಗಿದೆ 2 ವರ್ಷಕ್ಕೆ ಮಾತ್ರ ಅವ್ರು ಮುಖ್ಯಮಂತ್ರಿ ಅಂತ. ಆ ಒಪ್ಪಂದದ ಪ್ರಕಾರ ಗೌರವ ಕೊಟ್ಟು ಅವರೇ ರಾಜೀನಾಮೆ ಕೊಡಲಿ ಅನ್ನೋ ಒಂದು ಹೈಕಮಾಂಡ್ ಹಿಂಗಿತಾ ಇರ್ಬೋದು. ಆದರೆ ಯಡಿಯೂರಪ್ಪನವ್ರಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡು ನನ್ನನ್ನು ಸೂಚನೆ ಕೊಟ್ಟು ಇಳಿಸಿದ್ರು ಅಂತ ರಾಜ್ಯದ ಜನತೆಗೆ ಸಂದೇಶ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗಿದೆ. ಅದಕ್ಕೋಸ್ಕರ ಸೂಚನೆ ಬರಲಿ ಬರುತ್ತೆ ಬರಲಿ ಅನ್ನೋ ಒಂದು ಇದು ಕೊಡ್ತಾ ಇದ್ದಾರೆ ಬಹುಶಃ ಒಂದು. ಇನ್ನು ಎರಡನೇದು ಪರ್ಯಾಯ ನಾಯಕತ್ವ ಯಾರಾಗ್ಬೋದು ಏನಾಗ್ಬೋದು ಅನ್ನೋದು ಬಹುಶಃ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗೆ ಇಳಿಯೋವರೆಗೂ ಅಂದ್ರೆ ರಾಜೀನಾಮೆ ಕೊಟ್ಟೋದು ಅಕ್ಸೆಪ್ಟ್ ಆಗೋವರೆಗೂ ಬಹುಶಃ ಹೈಕಮಾಂಡ್ ಅವರು ಅದರ ಬಗ್ಗೆ ಯಾವುದೇ ಗುಟ್ಟು ಬಿಟ್ಟುಕೊಡೋ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಅದು ಸರಿ ಹೋಗೋದು ಇಲ್ಲ ಯಾವುದೇ ಸಂದರ್ಭದಲ್ಲಿ. ಒಬ್ಬ ಆ ಕುರ್ಚಿ ಮೇಲೆ ಒಬ್ಬ ವ್ಯಕ್ತಿ ಇದ್ದಾಗ ಒಬ್ಬರು ಮುಖಂಡ ಇದ್ದಾಗ ಆ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಸಾಮಾನ್ಯವಾಗಿ ಎಂದು ಸೂಚನೆ ಮಾಡೋದಿಲ್ಲ. ಅವ್ರ ಅಧಿಕಾರದಿಂದ ಇಳಿದ ಮೇಲೆ ನೆಕ್ಸ್ಟ್ ಕುರ್ಚಿ ಅದಕ್ಕೆ ಹೇಳ್ತಿರ್ತಾರ, ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಫಸ್ಟ್ ಕುರ್ಚಿ ಖಾಲಿ ಆಗ್ಬೇಕು, ಕುರ್ಚಿ ಖಾಲಿ ಆದ್ಮೇಲೆ ಆ ಕುರ್ಚಿಲಿ ಯಾರನ್ನ ಕೂರಿಸ್ಬೇಕು ಅನ್ನೋದೊಂದು ತೀರ್ಮಾನ ಆಗಿರ್ಬೋದು, ಬಟ್ ಹೇಳೋದಿಲ್ಲ. ಇದು ನಮ್ಮ ರಾಜಕೀಯ ಭಾಷೆಗಳಲ್ಲಿ ಬಳಸ್ತಕ್ಕಂತ ಒಂದು ಇವು ಟ್ರಿಕ್ಸ್. ಫೈನ್, ನೋಡೋಣ. ಇನ್ನೇನು ಹೆಚ್ಚು ಸಮಯ ನಾವು ಕಾಯ್ಬೇಕಾಗಿಲ್ಲ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳೆಯೊಳಗೆ ಸಂದೇಶ ಬರುತ್ತೆ ಅಂತ ಯಡಿಯೂರಪ್ಪನವರು ಹೇಳಿರೋದ್ರಿಂದ ನಾಳೆ ಸಂಜೆ ಒಳಗೆ ಇದಕ್ಕೆಲ್ಲ ತೆರೆ ಬೀಳುವಂತ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಕುಮಾರ್ ಅವರು ಇಲ್ಲಿ ತನಕ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಇದೇ ವಿಚಾರವಾಗಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಅಪ್ಪನ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಮಗ ಅಂತಿಮ ಪ್ರಯತ್ನವನ್ನ ನವದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. 2 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ವಿಜಯೇಂದ್ರ. ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಪುತ್ರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಬೇಡಿಕೆ ಏನು ಹೈಕಮಾಂಡ್ ಮುಂದೆ, BSY ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ರಹಸ್ಯವಾಗೂ ಕೂಡ ಒಂದಿಷ್ಟು ಕಾರ್ಯಾಚರಣೆಯನ್ನ ವಿಜಯೇಂದ್ರ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಕೊನೆ ಹಂತದ ಪ್ರಯತ್ನವಾಗಿ ತಮ್ಮ ತಂದೆಯವರನ್ನ ಆ ಮುಖ್ಯಮಂತ್ರಿ ಪಟ್ಟದಲ್ಲಿ ಸೀಟ್ನಲ್ಲಿ ಮುಂದುವರಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು, ಆ ಪ್ರಯತ್ನಗಳನ್ನ ವಿಜಯೇಂದ್ರ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹೈಕಮಾಂಡ್ ಬಳಿಗೆ ಅಣ್ಣ ಹೋದ್ರೆ ದೇವರ ಬಳಿಗೆ ತಮ್ಮ ದೌಡಾಯಿಸಿದ್ದಾರೆ. ಈ ವಿಚಾರ ಮುರುಗೇಶ್ ನಿರಾಣಿ ಅವ್ರ ಫ್ಯಾಮಿಲಿ ನಡೀತಾ ಇರೋದು. ದೆಹಲಿ ತಲುಪಿದ್ದಾರೆ ಸಚಿವ ಮುರುಗೇಶ್ ಆರ್ ನಿರಾಣಿ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದ್ ಕಡೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ನಿರಾಣಿ ಸಹೋದರ. ಚಾಮುಂಡೇಶ್ವರಿಗೆ ಹಣಮಂತ ನಿರಾಣಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಹೆಸರಲ್ಲಿ ರಾತ್ರಿ ವಿಶೇಷ ಅರ್ಚನೆಯನ್ನ ಮಾಡಿಸಿದ್ದಾರೆ. ಹಾಗಾದ್ರೆ ರಾಜ್ಯ ರಾಜಕಾರಣದ ಬಗ್ಗೆ, ದೆಹಲಿಯಲ್ಲಿ ನಡೀತಿರುವಂತಹ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ಧರಣೀಶ್, ಈಗ ವಿಜಯೇಂದ್ರ ಅವರು ಏನ್ ಪ್ರಯತ್ನಗಳನ್ನು ಪಡ್ತಾ ಇದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಕಳೆದ 2 ದಿನಗಳಿಂದ ಅಲ್ಲೇ ಠಿಕಾಣಿ ಹೂರಿ ಆ ಒಂದು ರಹಸ್ಯ ಕಾರ್ಯಾಚರಣೆ, ಅದು ಫಲ ಕೊಡ್ತಾ ಇದೆಯಾ? ಆ ಥರದ ಏನಾದರೂ ಸೂಚನೆಗಳು ಸಿಗ್ತಾ ಇದೆಯಾ? ಧರಣೀಶ್, ನಿಮ್ಮ ಆಡಿಯೋ ಕರೆಕ್ಟಾಗಿ ರೀಚ್ ಆಗ್ತಿಲ್ಲ. ಮತ್ತೆ ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೀವಿ, ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀವಿ. ಈಗ ಅಪ್ಪನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮಗ ಅಂತಿಮ ಹಂತದ ಕಸರತ್ತುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆಗಲೇ ಈ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಟೈಮ್ನಲ್ಲಿ
ಸೀನಿಯರ್ ಜರ್ನಲಿಸ್ಟ್ ಆದಂತ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ರು, ಯಾರೇ ಆಗಲಿ ಸಿಎಂ ಸ್ಥಾನದಿಂದ ಕೆಳಗಡೆ ಅಷ್ಟು ಈಸಿಯಾಗಿ ಇಳಿಯೋದಿಲ್ಲ, ಬಿಟ್ಕೊಡೋದಿಲ್ಲ. ತಮ್ಮ ಕಡೆಯಿಂದ ಏನೆಲ್ಲ ಅಂತಿಮ ಹಂತದ ಕಸರತ್ತುಗಳು ಆಗಬೇಕು, ಹೋರಾಟಗಳು ಅದು ಬಹಿರಂಗವಾಗಿ ಆಗದೇ ಇದ್ರೂ ಕೂಡ ಒಳಗೆ ಒಂದಿಷ್ಟು ಹೋರಾಟಗಳು, ಲಾಬಿ ಪ್ರಯತ್ನಗಳು ಏನೇನು ಮಾಡಬೇಕು ಅದನ್ನೆಲ್ಲ ಆಫ್ ಕೋರ್ಸ್ ಮಾಡೇ ಇರ್ತಾರೆ. ಇದೇ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಧರಣೀಶ್ ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧರಣೀಶ್, ನಾನು ಕೇಳ್ತಾ ಇದ್ದೆ, ಈಗ ಅಪ್ಪನ ಸ್ಥಾನವನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ, ಮುಂದುವರೆಸೋ ನಿಟ್ಟಿನಲ್ಲಿ ಮಗನ ಪ್ರಯತ್ನ ದೆಹಲಿ ಮಟ್ಟದಲ್ಲಿ ಆಗ್ತಾ ಇದೆ, ಅದು ಸಫಲ ಆಗೋ ನಿಟ್ಟಿನಲ್ಲಿ ಏನಾದರೂ ಸೂಚನೆಗಳು ಸಿಗ್ತಾ ಇದೆಯಾ? ಮೊನ್ನೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತಾಡಿದ ಆ ಅಂಶಗಳನ್ನು ಗಮನಿಸುತ್ತಾ ಇದ್ರೆ ಇವತ್ತು ಹೈಕಮಾಂಡ್ನಿಂದ ಯಡಿಯೂರಪ್ಪ ಅವರಿಗೆ ಸಂದೇಶ ಹೋಗಬೇಕಿತ್ತು ಮತ್ತು ನಾಳೆ ಅವರು ರಾಜೀನಾಮೆ ಕೊಡಬೇಕಿತ್ತು ಅಂದರೆ ಅವರು ಹೇಳಿದ ಪ್ರಕಾರ. ಆದರೆ ಈಗ ಆಗ್ತಿರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಈಗಾಗಲೇ 6:30 ಆಯಿತು, ಈಗಲೂ ಕೂಡ ಹೈಕಮಾಂಡ್ನಿಂದ ಯಡಿಯೂರಪ್ಪ ಅವರಿಗೆ ಯಾವುದೇ ರೀತಿಯ ಸಂದೇಶ ಹೋಗಿಲ್ಲ. ಅಂದರೆ ಅವರು ರಾಜೀನಾಮೆ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಮುಂದುವರಿಯುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮಾಹಿತಿಗಳು ಕೂಡ ಹೋಗಿಲ್ಲ, ಆ ರೀತಿಯ ಖಚಿತವಾದಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಈಗ ಯಡಿಯೂರಪ್ಪ ಹಾಗಾದರೆ ಮುಂದೇನು, ನಾಳೆ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕೇಳ್ಬರ್ತಿದ್ದಾವೆ. ನಾಳೆ ಆ್ಯಕ್ಚುಲಿ ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅವರ ಕಾರ್ಯಕ್ರಮಗಳು ನಿಗದಿಯಾಗಿದ್ದಾವೆ. ಆಮೇಲೆ ಕೋಇನ್ಸಿಡೆಂಟ್ಲಿ ನೋಡಿ, ಈಗ ಈಗಾಗಲೇ ಗವರ್ನರ್ ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನ ಏನು ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಂತಂದ್ರೆ, ಈಗ ಅವರ ಪುತ್ರ ಬಿ ವೈ ವಿಜಯೇಂದ್ರ ಕಳೆದ 2 ದಿನಗಳಿಂದ ದೆಹಲಿನಲ್ಲೇ ಠಿಕಾಣಿ ಹೂಡಿದ್ದಾರೆ, ಮತ್ತೆ ಒಂದು ಮಧ್ಯದಲ್ಲಿ ಒಂದ್ಸಲ ಅವರು ಗುಜರಾತ್ಗೆ ಹೋಗಿದ್ದು ಬಂದಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಈ ರೀತಿ ರಹಸ್ಯ ಕಾರ್ಯಾಚರಣೆ ಮಾಡ್ತಿರುವಂತಹ ಬಿ ವೈ ವಿಜಯೇಂದ್ರ ಅಪ್ಪನ ಸ್ಥಾನವನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಕಡೇ ಗಳಿಗೆಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯಡಿಯೂರಪ್ಪ ಮಗನ ಮೂಲಕ ದಾಳವನ್ನು ಉರುಳಿಸ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗಾಗಲೇ ಡಜನ್ ಗಟ್ಟಲೆ ಸಂಭವನೀಯ ಮುಖ್ಯಮಂತ್ರಿಗಳ ಹೆಸರುಗಳ ಬಗ್ಗೆ ಚರ್ಚೆ ಆಗಿದೆ. ಯಾರು ಸೂಕ್ತ, ಯಾರು ಯಾವ್ಯಾವ ಲಾಜಿಕ್ ಮೇಲೆ ಯಾರ್ಯಾರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಎಲ್ಲ ಚರ್ಚೆಗಳು ಆಗಿವೆ. ಸ್ವಾಮೀಜಿಗಳು ಯಡಿಯೂರಪ್ಪ ಪರವಾಗಿ ವಕಾಲತ್ತನ್ನು ವಹಿಸಿದ್ದಾರೆ, ಕಾಂಗ್ರೆಸ್ ನಾಯಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಇವೆಲ್ಲವುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟು ತಮ್ಮನ್ನೇ ಮುಂದುವರಿಸಿ ಸದ್ಯದ ಈ ಅನಿಶ್ಚಿತತೆ ಪರಿಸ್ಥಿತಿನಲ್ಲಿ ಏನಾದರೂ ನಾಯಕತ್ವ ಬದಲಾದರೆ ಅದು BJPಗೆ ಮತ್ತಷ್ಟು ಹೊಡೆತ ಬೀಳುವಂಥ ಸಾಧ್ಯತೆ ಇದೆ, BJPಯ ವರ್ಚಸ್ಸು ಕುಗ್ಗುವ ಸಾಧ್ಯತೆ ಇದೆ. ಮುಂದೆ ಸಾಲು ಸಾಲು ಚುನಾವಣೆಗಳು ಬರ್ತವೆ, BBMP ಚುನಾವಣೆ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತವೆ, ನಂತರದಲ್ಲಿ 2023ಕ್ಕೆ ಅಂದರೆ ಎಲ್ಲವೂ ಒಂದಾದ ಮೇಲೆ ಒಂದು 2023ಕ್ಕೆ ಕಡೆಗೆ ವಿಧಾನಸಭಾ ಚುನಾವಣೆಯೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಕಡೆಯ ಅವಧಿನಲ್ಲಿ ಅಂದ್ರೆ 2008ರಿಂದ 2013ವರೆಗೆ ವಿಜಯೇಂದ್ರ ಒಂದಿಷ್ಟು ಕಡೆ ಹಂತದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಅದು ಸಕ್ಸಸ್ ಆಗುತ್ತಾ ಇಲ್ವಾ ನೋಡೋಣ. ಧರಣೀಶ್, ಮತ್ತೊಂದು ಕಡೆ ಈಗ ಮುರುಗೇಶ್ ಆರ್ ನಿರಾಣಿ ವಿಚಾರ, ಹೈಕಮಾಂಡ್ ಅವ್ರನ್ನ ಕರೆಸ್ಕೊಂಡಿದೆ ಅನ್ನೋ ವಿಚಾರ ಕೂಡ ಈಗ ಸಿಗ್ತಾ ಇರೋದ್ರಿಂದ ಏನೆಲ್ಲ ಮಾತುಕತೆಗಳು ಆಗಿದೆ, ಆ ಭ್ರಷ್ಟಾಚಾರದ ಆರೋಪಗಳಿಗೆ ಏನಾದರೂ ಕ್ಲಾರಿಫಿಕೇಶನ್ ಇವ್ರು ಯಾವ ತರ ಕೊಟ್ಟರು, ಸಿಎಂ ರೇಸ್ ಅಲ್ಲಿ ಇನ್ನೂ ಇದಾರಾ ಅಥವಾ ಔಟ್ ಆಗಿದಾರಾ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ, ಇನ್ಸೈಡ್ ಮಾಹಿತಿ? ಈಗ ನಾನು ಹೇಳಿದ್ನಲ್ಲ, 25-26ಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೇ ಗಡುವು ಕೊಟ್ಕೊಂಡಿದ್ದರು. ಇನ್ನು ಈ ಅಂದರೆ ಅವರು ಯಡಿಯೂರಪ್ಪ ರಾಜೀನಾಮೆ ನೀಡ್ತಾರೆ, ಹೊಸ ನಾಯಕನನ್ನು ಆಯ್ಕೆ ಆಗುತ್ತೆ, ಹೊಸ ಮುಖ್ಯಮಂತ್ರಿಯನ್ನು BJP ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅಂದರೆ ಅವರು ಕೂಡ CM ರೇಸ್ನಲ್ಲಿ ಇರೋರು, ಅವರು ದಿಢೀರನೆ ದೆಹಲಿಗೆ ಬಂದಿರೋದು ಕುತೂಹಲವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಅವ್ರು ಯಾಕೆ ದೆಹಲಿಗೆ ಬಂದರು, ಅವರನ್ನು ಹೈಕಮಾಂಡ್ ನಾಯಕರು ಕರೆಸ್ಕೊಂಡ್ರ, ಅವರೇ ಬಂದ್ರ, ಈ ಕಡೆಗಳಿಗೆಲ್ಲಿ ಅವರ ಪ್ರಯತ್ನ ಏನು, ಮತ್ತು ಈ ರೀತಿಯ ಕಡೆಗಳಿಗೆಯ ಕಸರತ್ತು ಮಾಡುವ ಅಗತ್ಯ ಏನಿತ್ತು ಅನ್ನುವಂತಹ ಪ್ರಶ್ನೆಗಳು ಹುಟ್ಕೊಂಡಿವೆ. ಜೊತೆಗೆ ಒಂದು ಸುದ್ದಿ ಕೂಡ ಗೊತ್ತಾಗ್ತಾ ಇದೆ ಏನಂತಂದರೆ, ಈ ಮುರುಗೇಶ್ ನಿರಾಣಿ ಯಾವಾಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತ ಆಗ್ತಾ ಇದ್ರು, ಸೊ ಅವರ ವಿರೋಧ ಮಾಡೋರು ಸಹಜವಾಗಿ ಇದ್ದೇ ಇರ್ತಾರೆ. ಅವರು ಹೈಕಮಾಂಡ್ಗೆ ಕೆಲವೊಂದಷ್ಟು ದೂರನ್ನು ನೀಡಿದ್ದಾರೆ, ಅದರಲ್ಲೂ ಅವರ ಭ್ರಷ್ಟಾಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನು ನೀಡಿದ್ದಾರೆ, ಆ ದೂರುಗಳಿಗೆ ಪೂರಕವಾಗಿ ದಾಖಲೆಗಳನ್ನು ಒದಗಿಸಿದ್ದಾರೆ, ಅದಲ್ಲದೆ ಅವರ ವಿರುದ್ಧ ಇದೆ ಅನ್ನುವಂತಹ ಒಂದು CD ಪ್ರಕರಣವನ್ನು ಉಲ್ಲೇಖಿಸಿದ್ದಾರೆ. ಜೊತೆಗೆ ಹಿಂದೆ ಅವರು ಮುರುಗೇಶ್ ನಿರಾಣಿಯವರು 2018ರ ಚುನಾವಣೆಯಲ್ಲಿ ಆ ಜಮಖಂಡಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ, RSS ನಾಯಕರ ವಿರುದ್ಧ ಮಾತನಾಡಿದ್ದಾರೆ, ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ವಾಟ್ಸಪ್ ಚಾಟ್ಗಳು, ಅವರ ಆಡಿಯೋ ಮತ್ತು ಅವರ CD
ಇನ್ನಿತರ ದಾಖಲೆಗಳನ್ನು ಒಳಗೊಂಡಂತ ದೂರುಗಳನ್ನು ಸಲ್ಲಿಸಿದರೆ ಅಂತ ಹೇಳಲಾಗ್ತಿದೆ. ಸೊ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೋಸ್ಕರ ಮುರುಗೇಶ್ ನಿರಾಣಿ ಬಂದಿರ್ಬೋದು, ಹೈಕಮಾಂಡ್ ನಾಯಕರು ಅವರನ್ನ ಕರೆಸ್ಕೊಂಡಿರ್ಬೋದು. ಈಗ ಅವರು ಹೈಕಮಾಂಡ್ ಬೇರೊಬ್ಬರ ಮೂಲಕ ಮಧ್ಯವರ್ತಿ ಮೂಲಕ ಹೈಕಮಾಂಡ್ ನಾಯಕರಿಗೆ ಆ ಮನವರಿಕೆ ಏನೋ ಈ ಆರೋಪಗಳಲ್ಲಿ ಉರುಳಿಲ್ಲ ಎನ್ನುವಂತಹ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಜೆ ಪಿ ನಡ್ಡಾ ಅವರಾಗಲಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗಲಿ ಇಬ್ಬರೂ ಕೂಡ ದೆಹಲಿಯಲ್ಲಿಲ್ಲ, ಹೊರಗಡೆ ಇದ್ದಾರೆ. ಸೊ ಹಾಗಾಗಿ ಬೇರೆ ಯಾರನ್ನೋ ಭೇಟಿ ಮಾಡಿ ಅವರು ತನ್ನ ಪಾತ್ರ ಏನೂ ಇಲ್ಲ, ಈ ಆರೋಪಗಳಲ್ಲಿ ಉರುಳಿಲ್ಲ, ತಾನು ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನುವ ಕಾರಣಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಮನವರಿಕೆ ಮಾಡಿಕೊಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ದೆಹಲಿಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರನೀಶ್ ಬುಕ್ಕಂಕರೆ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈವರೆಗೆ ಕೇಂದ್ರದಿಂದ ಅಂದರೆ ಬಿಜೆಪಿ ಹೈಕಮಾಂಡ್ನಿಂದ ಯಾವುದೇ ಮೆಸೇಜ್ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಸಂದೇಶಕ್ಕೆ ಕಾದು ಕೂತಿದ್ದಾರೆ ಬಿಎಸ್ವೈ. ಇವತ್ತು ರಾತ್ರಿ ಬರುತ್ತಾ ಅಥವಾ ನಾಳೆ ಬೆಳಗ್ಗೆ ಮೆಸೇಜ್ ಬರುತ್ತಾ ಅನ್ನೋ ಟೆನ್ಷನ್, ಯಾವಾಗ ಸಂದೇಶ ಬಂದರೂ ಅದೇನು ಸಂದೇಶ ಆಗಿರುತ್ತೆ ಅನ್ನೋ ಕುತೂಹಲ ಇದೆ. ಸಂದೇಶ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಬಂದಿದ್ಯಾ ಹೇಗೆ ಸರ್? ಇದುವರೆಗೂ ಬಂದಿಲ್ಲ. ನಾಳೆ ಮಧ್ಯಾಹ್ನ ಯಾವುದೇ ಕಾರ್ಯಕ್ರಮ ಇಟ್ಕೊಂಡಿಲ್ಲ ಸರ್? ರಾಜ್ಯಪಾಲರ ಭೇಟಿ ಇದೆಯಾ ನಾಳೆ ಬೆಳಗ್ಗೆ? ನಾನು 2 ವರ್ಷ ತುಂಬಿದಂತ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ದಲ್ಲಿ 2 ವರ್ಷದ ನಮ್ಮ ಸಾಧನೆ ಇದೆಲ್ಲ ಮಾತನಾಡೋದಲ್ಲಿದ್ದೇನೆ. ನಂತರ ಉಳಿದ ಸಂಗತಿಗಳು ನಿಮಗೆ ಗೊತ್ತಾಗುತ್ತೆ. ಹೋಗ್ಬೇಕು ಅಂತಿದ್ದೇನೆ, ನಾಳೆ ತೀರ್ಮಾನ ಮಾಡಿದೆ. ಕೊನೆ ನಿಮಿಷದವರೆಗೂ ನಾನು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ. ನಾನು ಯಾವಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರೋ ಅವಾಗ ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೇನೆ. 2 ತಿಂಗಳ ಹಿಂದೆನೆ ನಾನು ಹೇಳಿದ್ದೇನೆ, ಆದರೆ ಈಗಲೂ ನಾನು ನಿಮ್ಮ ಪುನರಾವರ್ತಿ ಹೇಳ್ತಾ ಇದ್ದೇನೆ. ಇದುವರೆಗೆ ನನಗೆ ಯಾವುದೇ ಮೆಸೇಜ್ ಬಂದಿಲ್ಲ ಸೆಂಟ್ರದಿಂದ. ಬಂದ ತಕ್ಷಣ ಅವರು ಮುಂದುವರಿಬೇಕು ಅಂದರೆ ಮುಂದುವರಿತೇನೆ, ಇಲ್ಲ ಅಂದರೆ ನಾನು ರಾಜೀನಾಮೆ ಕೊಟ್ಟು ನನ್ನ ಪಕ್ಷದ ಕೆಲಸವನ್ನು ಮಾಡ್ತೇನೆ. ಸಂದೇಶ ಕೊಡ್ತೀವಿ ಅಂತ ನಿಮಗೆ ಏನಾದರೂ ಡೇಟ್ ಹೇಳಿದ್ರೆ ಹೈಕಮಾಂಡ್? ಇವತ್ತು ರಾತ್ರಿ ಒಳಗೆ ಸುದ್ದಿ ಬರುತ್ತೆ ಅಂತ ವಿಶ್ವಾಸ ಇದೆ, ಅಥವಾ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ? ಇವತ್ತು ರಾತ್ರಿ ಒಳಗೆ ಸುದ್ದಿ ಗೊತ್ತಾಗಬಹುದು. ನಾಳೆ 2 ವರ್ಷ ಪೂರ್ಣ ಮಾಡಿದಂಥ ಕಾರ್ಯಕ್ರಮ, ಮೊದಲು ನಿಶ್ಚಯ ಮಾಡಿದಂಥ ಕಾರ್ಯಕ್ರಮ ನಡೆಯುತ್ತೆ. ನಂತರ ಕೇಂದ್ರದ ನಾಯಕರಿಂದ ಏನು ಸಂದೇಶ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನ ತಗೊಳ್ತೇನೆ. ನಡ್ಡಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕಾದಂಥ ಪಕ್ಷದ ಕಾರ್ಯಕರ್ತ ನನ್ನ ಕರ್ತವ್ಯ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳೋದಕ್ಕೂ ಬೇರೆ ವಿಷಯಕ್ಕೂ ಸಂಬಂಧ ಇಲ್ಲ. ಕಾದು ನೋಡೋಣ ನಾಳೆ ಬೆಳಗ್ಗೆವರೆಗೇನು, ನಂತರ ನಾನು ತೀರ್ಮಾನ ತಗೊಳ್ತೇನೆ. ಸಂದೇಶ ಬರಲಿಲ್ಲ ಅಂದ್ರೆ ಏನು ಸರ್ ಮುಂದೆ? ನಾನು ನಾಳೆ ತೀರ್ಮಾನ ತಗೊಂಡು ಸರ್. ಸ್ವಾಮಿ ಇನ್ನು ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಏನೇನು ಹೇಳಿದ್ದಾರೆ ನೋಡಿ. ಎಲ್ಲಾ ಸಚಿವರು ಇವತ್ತು ಅಲ್ಲಲ್ಲಿ ಇಟ್ಕೊಂಡು ಜಿಲ್ಲೆಯಲ್ಲಿ ನೆರೆಯ ಪರಿಹಾರದ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ 2 ದಿನಗಳ ಕಾಲ ವೈಮಾನಿಕ ಪ್ರವಾಸವನ್ನು ಮಾಡಿಕೊಡ್ತಾ ಇದ್ದಾರೆ. ರಾಜ್ಯದಲ್ಲೂ ಇವತ್ತು ಎಲ್ಲೆಲ್ಲಿ ನೆರೆ ಬರ್ತದೆ ಅಲ್ಲಿಗೆಲ್ಲ ಮುಖ್ಯಮಂತ್ರಿಗಳು ಹೋಗಿ ಜನರಿಗೆ ಸಾಂತ್ವನ ಪರಿಹಾರ ನೋಡಿ. ನಾನು ರಾಜ್ಯಾಧ್ಯಕ್ಷ, ಇವತ್ತಿನವರೆಗೆ ಯಾವುದೇ ನನಗಂತ ಮಾಹಿತಿಗಳಿಲ್ಲ, ನನ್ನ ಹತ್ರ ಮಾಹಿತಿ ಇಲ್ಲ, ನನಗೆ ಯಾವುದೇ ಮಾಧ್ಯಮಗಳಿಂದ ಕಳೆದುಕೊಂಡದ್ದು ಮಾತ್ರ. ಇದರ ಬಗ್ಗೆ ಕಳೆದ ಒಂದು ವಾರದಿಂದ ಯಡಿಯೂರಪ್ಪವರನ್ನು ಭೇಟಿಯಾಗೋದು, ಬೆಂಬಲ ವ್ಯಕ್ತಪಡಿಸೋದು ಅದರ ಒಂದು ಮುಂದುವರೆದ ಭಾಗ ಇದಿದೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಅದು ಭಾಳ ಮಹತ್ವ. ಯಡಿಯೂರಪ್ಪನವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದರ ಪ್ರಕಾರ ನಾನು ನಡ್ಕೊಳ್ತೇನೆ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರುವಂಥ ವಿಚಾರ. ಈಗ ರಾಜ್ಯದಲ್ಲೆಲ್ಲ ಪ್ರವಾಹ ಬಂದಿದ್ದರಿಂದ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಾವಾಗಲಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಡುವಂಥದ್ದು ಸಹಾಯ ಮಾಡೋದು ಇದರಲ್ಲಿ ನಮ್ಮ ಪ್ರಥಮ ಆದ್ಯತೆ ಇದೆ. ಮಿಕ್ಕಿದ್ದೆಲ್ಲ ಆಮೇಲೆ ಸರ್. ಸರ್, ದೇರ್ ಆರ್ ಮೆನಿ ಸ್ಪೆಕ್ಯುಲೇಷನ್ಸ್ ಆರ್ ಗೋಯಿಂಗ್ ಆನ್ ರಿಗಾರ್ಡಿಂಗ್ ಚೇಂಜ್ ಆಫ್ ಲೀಡರ್ಶಿಪ್ ಇನ್ ಕರ್ನಾಟಕ. ದೇ ಆರ್ ಜಸ್ಟ್ ಸ್ಪೆಕ್ಯುಲೇಷನ್ಸ್, ನಥಿಂಗ್ ಇಸ್ ಆಫಿಷಿಯಲ್. ಅಂಡ್ ಯುವರ್ ನೇಮ್ ಇಸ್ ಆಲ್ಸೋ ನಥಿಂಗ್ ಇಸ್ ಆಫಿಷಿಯಲ್. ಯು ಆರ್ ಇನ್ ದಿ ಸಿಎಂ ರೇಸ್ ಸರ್? ನಥಿಂಗ್ ಇಸ್ ಆಫಿಷಿಯಲ್, ಇಟ್ಸ್ ಆಲ್ ಸ್ಪೆಕ್ಯುಲೇಷನ್ ಅಂಡ್ ಐ ಡೋಂಟ್ ವಾಂಟ್ ಟು ಆನ್ಸರ್ ಎನಿ ಸ್ಪೆಕ್ಯುಲೇಟಿವ್ ಕ್ವೆಶನ್. ಬಿಜೆಪಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೆಯೇ ಸಂಸದ ಡಿ ಕೆ ಸುರೇಶ್ ಬೆಂಗೇವಾಲಿಯ. ಒಂದ್ ಕಡೆ ಪ್ರವಾಹ ಇದೆ, ಮತ್ತೊಂದ್ ಕಡೆ ರಾಜಕೀಯ ಅನಿಶ್ಚಿತತೆ ಇದೆ. ಇದು ಜನರಿಗೆ ಪ್ರಭಾವ ಬೀರುತ್ತಲ್ಲ, ಅಂತ ಆಡಳಿತದ ಮೇಲೆ ಪ್ರಭಾವ ಬೀರೋದಿಲ್ಲಪ್ಪ. ಯಡಿಯೂರಪ್ಪನವ್ರ ಅಧಿಕಾರ ತೆಗೆದುಕೊಂಡಿಂದ ರಾಜಕೀಯ ಅನಿಶ್ಚಿತತೆ ಇದೆ ಅಂತ ಅವರು ಹೇಳಿದ್ದಾರೆ, ನಾನು ಹೇಳಿಲ್ಲ. ಸೊ ಅದು ಅವರ ಆಳುತ್ತ
ಅದು ಅವರ ಗವರ್ನೆನ್ಸ್, ಅದು ಅವ್ರಿಗೆ ಜನರು ಕೊಟ್ಟಂತ ಕೊಡುಗೆ. ಒಂದ್ ಕಡೆ ಪ್ರವಾಹ ಎರಡು ವರ್ಷದಲ್ಲಿ ಏನ್ ಮಾಡಿದಿರಿ ಅಂತ ಕೇಳಿದ್ರೆ, ಆ ಮಂತ್ರಿ ಹಂಗೆ, ಈ ಮಂತ್ರಿ ಹಿಂಗೆ, ಇವನ್ ಯಾರೋ ಸಿಡಿ ಬಿಡ್ತಾನಂತೆ, ಅವನ್ ಯಾರೋ ಸಿಡಿ ಇಸ್ಕೋತಾನಂತೆ, ಈ ಮಂತ್ರಿ ಸಿಡಿ ಇದೆಯಂತೆ, ಆ ಎಂ ಎಲ್ ಎ ಸಿಡಿ ಇದೆಯಂತೆ, ಇದೇ ಅರ್ಥ ಆಗದೆ ಬೇರೆ ಇನ್ಯಾವುದು ಕೂಡ ಚರ್ಚೆನಲ್ಲಿಲ್ಲ. ಆ ರೈತರಿಗೆ ಅನುಕೂಲ, ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾರ ಸಹಾಯ ಮಾಡಬೇಕು, ಹೆಣ್ಮಕ್ಳು ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ಅವ್ರಿಗೆ ಏನಾರ ಸಹಾಯ ಮಾಡಬೇಕು, ಯುವಕರು ಉದ್ಯೋಗಗಳನ್ನ ಕಳ್ಕೊಂಡು ಮನೆಗೆ ವಾಪಸ್ ಬಂದಿದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕು. ಒಂದೇ ಒಂದು ವಿಚಾರ ಕಳೆದ ಎರಡು ವರ್ಷಗಳಲ್ಲಿ ಇವರ ಆಡಳಿತದಲ್ಲಿ ದೊಂಬರಾಟ ನಡೀತಾ ಇದೆ ಹೊರತು, ಅಧಿಕಾರಕ್ಕೋಸ್ಕರ ದೊಂಬರಾಟ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಎರಡು ವರ್ಷದಲ್ಲಿ ಸಾಧನೆ ಏನಾಗಿದೆ? ಯಡಿಯೂರಪ್ಪನವ್ರು ಬಂದ್ರು, ಯಡಿಯೂರಪ್ಪನವ್ರು ಹೋಯ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಇಡೀ ಜಿಲ್ಲೆಗಾಗ್ಲಿ, ಇಡೀ ರಾಜ್ಯಕ್ಕಾಗ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ. ಈಗ ಒಂದ್ ಕಡೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ನಾಯಕರು ಯಡಿಯೂರಪ್ಪನವರ ಸಾಧನೆ ಏನಿದೆ, ಈ ಸಿಎಂ ಚೇಂಜ್ ಆಗೋ ಬಗ್ಗೆ ಎಲ್ಲ ವ್ಯಂಗ್ಯವಾಡ್ತಿದ್ರು ಕೂಡ, ಮತ್ತೊಂದಿಷ್ಟು ಜನ ಬಹಿರಂಗವಾಗಿನೇ ಕಾಂಗ್ರೆಸ್ ನಾಯಕರು ಸಿಎಂ ಪರವಾಗಿ ನಿಂತ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಚರ್ಚೆ ಆಗ್ತಿರೋದು, ಆಲ್ರೆಡಿ ಈಗ ಹೈಕಮಾಂಡ್ನ ಸಂದೇಶ ರವಾನೆ ಆಗಿದೆಯಾ, ಯಡಿಯೂರಪ್ಪನವ್ರ ತನಕ ತಲುಪಿದೆಯಾ, ಅಥವಾ ಯಡಿಯೂರಪ್ಪನವರು ಪದೇ ಪದೇ ಮಾಧ್ಯಮದ ಮುಂದೆ ಹೇಳ್ತಿರುವಂತೆ ಇನ್ನೂ ವೇಟ್ ಮಾಡ್ತಾ ಇದ್ದೀನಿ, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬರಬಹುದು ಅಂತ ಆ ಕುತೂಹಲವನ್ನು ಹಂಗೆ ಕಂಟಿನ್ಯೂ ಮಾಡಿಸ್ತಾ ಇದ್ದಾರಲ್ಲ, ಅದ್ರ ಪ್ರಕಾರ ಇನ್ನೂ ಹಾಗಾದ್ರೆ ಮೆಸೇಜೇ ಬಂದಿಲ್ವಾ, ರಾಜೀನಾಮೆ ನಾಳೆ ಕೊಡೋದು ಪಕ್ಕಾನಾ ಇಲ್ವಾ, ಒಂದು ವೇಳೆ ನೀವೇ ಕಂಟಿನ್ಯೂ ಆಗಿ ಅಂತ ಹೈಕಮಾಂಡ್ ಸಂದೇಶ ಏನಾದರೂ ಕೊಡುತ್ತಾ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.